ಹಲೋ, ಹಲೋ, ಹಾ ನಮಸ್ಕಾರ ಅಹೋರಾತ್ರ ಗುರುಗಳಿಗೆ. ಯಾರು ಇಲ್ಲಿ? ಯಾರು ಗುರುಗಳಿಲ್ಲಪ್ಪ. ನನ್ನ ಹೆಸರು ಲೋಕೇಶ್ ಅಂತ ಗುರುಗಳೇ. ಆಯ್ತು ಆಯ್ತು ಸರ್. ಲೋಕೇಶ್ ಸರಿ, ಇಲ್ಲಿ ಯಾರು ಗುರುಗಳಿಲ್ಲ. ಮಾತ್ರ ಮಾತಾಡ್ಬೇಕಂದ್ರೆ ತುಂಬಾ ದಿನದಿಂದ ಹುಡುಕ್ತಾ ಇದೆ. ಏನೋ ಹುಡುಕಿದ್ರೆ ದೇವ್ರೆ ಸಿಕ್ತಾರೆ. ಅದೇ ರೀತಿ ನಿಮ್ ಮಾತಿಂದ ನಂಬರ್ ಸಿಕ್ತು ನಮ್ಗೆ. ನನ್ನ ಲೋಕೇಶ್ ಅಂತ ಹೇಳಿ, ಚಾಮರಾಜಪೇಟೆ, ನಿಮ್ ಗವಿಪುರ, ನಿಮ್ಮ ಪಕ್ಕದ ನಿವಾಸ ಆಗಿದ್ರು, ಪಕ್ಕದ ಏರಿಯಾದವರು. ಹೌದಪ್ಪಿ, ಹೌದು, ಏನ್ ಕೆಲಸ ಮಾಡ್ತೀಯ? ನಾವು ಸದ್ಯಕ್ಕೆ ಯಾವುದು ಕೆಲಸಗಳಿಲ್ಲ ಸರ್. ನನಗೆ ಅಂದ್ರೆ ನಮ್ದು ಸಮಸ್ಯೆ ಟೀ ಹಾಕೊಂಡ್ಬಿಟ್ಟಿದ್ದೀನಿ. ಏನ್ ಹೇಳಪ್ಪ? ಇಲ್ಲಿ ತುಂಬಾ ಚೆನ್ನಾಗಿದ್ದೆ ನಾನು, ದುಡ್ಕೊಂಡು ಯಾರಿಗೂ ಏನು ಇದು ಮಾಡಿದೆ. 2015ರಲ್ಲಿ ಹಿಂಗೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ, ಡೆವಲಪರ್ಸ್ ಕಂಪ್ನಿಲಿ. ಯಾರ್ದೋ ಮಾತು ಕೇಳ್ಕೊಂಡು ಸ್ವಂತ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ, ಸ್ವಂತ ಮಾಡೋಣ ಅಂದ್ಬಿಟ್ಟು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ವಿ. ಬಟ್ ಅದು ನಂತರ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಅವ್ರ ಕಡೆಯಿಂದ. ಅವ್ರೇನು ಸ್ವಲ್ಪ ಅಮೌಂಟ್ ಏನು ಹಾಕ್ಲಿಲ್ಲ, ನಮ್ಮ ಹತ್ರ ಇದ್ದಿದ್ದೆಲ್ಲ ಸ್ವಲ್ಪ ಕಳ್ಕೊಂಡ್ಬಿಟ್ವಿ ಅವ್ರ ನಂಬಿ. ಸರಿ ಏನು ಬಿಡಿ, ಬ್ಯಾಡ್ ಟೈಮ್ ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ಬಿಟ್ಟು ಏನೋ ಮಾಡ್ಕೊಂಡು ಹೋಗೋಣ, ಉದ್ಯೋಗ ಕೈಲಾದಷ್ಟು ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅಂದ್ರೆ ಯಾವುದೇ ಕೆಲಸ ಮಾಡಿ ಸರ್, ನನಗೆ ಅದರಲ್ಲಿ ಸಕ್ಸಸ್ಸೇ ಕಾಣ್ತಿಲ್ಲ. ನಾನು ನನಗೆ ಒಂದು ಸಮಸ್ಯೆ ಏನಂದ್ರೆ, ನಂದು ಡೇಟ್ ಆಫ್, ನನಗೆ 33 ವರ್ಷ ಇವಾಗ, 1987 ಹುಟ್ಟಿರೋದು. 94 ಅಲ್ಲಿ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಅದಾದ್ಮೇಲೆ ನಾ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ನಾನು ನಮ್ಮ ತಾಯಿ ಬಂದು ಮನೆ ಕೆಲಸ ಮಾಡ್ಕೊಂಡು, ಅಲ್ಲ ನೀವು ವಾಸವಾಗಿದ್ರಲ್ಲ ಗೋಯಿಪುರದಲ್ಲಿ, ಆ ಏರಿಯಾದ ಪಕ್ಕದವ್ರ ಏರಿಯಾ ಗೊತ್ತು ಗುರುಗಳೇ, ನಿಮ್ ಫಾಲೋ ಮಾಡ್ತಾ ಇದೀವಿ ನಾವು ಫೇಸ್ಬುಕ್ ಅಲ್ಲಿ. ಇದ್ರಲ್ಲಿ ಪ್ರತಿಯೊಂದು ವಿಡಿಯೋಗಳು, ಪ್ರತಿಯೊಂದು ಆಡಿಯೋಗಳನ್ನ ಕೇಳ್ತೀನಿ ನಾನು ನಿಮ್ದು. ಏನಿಲ್ಲ, ನಿನ್ ಬಿಲ್ಡರ್ ಹತ್ರ ಕೆಲಸ ಮಾಡ್ತಿದ್ಯಲ್ಲ, ಮಾತಾಡ್ತೀಯ ಅವ್ರನ್ನ? ಅವ್ರನ್ನ ಮಾತಾಡ್ತಾ ಇರ್ತೀಯ ಅವಾಗವಾಗ? ಇಲ್ಲ, ಇವಾಗ ಏನು ಮಾಡ್ತಿಲ್ಲ, ಮಾತಾಡ್ತಿಲ್ಲ ಸರ್. ಯಾಕಂದ್ರೆ ಅವರು ಬಿಟ್ ಮೇಲೂ ಸುಮಾರು, ಹೌದೌದು, ಬಿಟ್ ಮೇಲೂ 2-3 ವರ್ಷ ಕಾಂಟ್ಯಾಕ್ಟ್ ಅಲ್ಲೇ ಇದ್ವಿ. ಆದ್ರೆ ಅವರೇ ಸ್ವಲ್ಪ ಒಂದು ಅವರು ಕಷ್ಟದಲ್ಲಿದ್ದಾರೆ ಇವಾಗ. ಹೋಗಿ ಒಂದು ವಸ್ತ್ರ, ಹಣ್ಣು, ಸ್ವಲ್ಪ 1116 ಹಣ ಎಲ್ಲ ಇಟ್ಬಿಟ್ಟು ನಾನು ನಿಮ್ಮ ಹತ್ರ ಕೆಲಸ ಮಾಡಿ ಬಿಟ್ಟಿದ್ದು ನನಗೆ ತುಂಬಾ ಕಷ್ಟ ಆಗಿದೆ. ನೀವು ಒಳ್ಳೆ ಆಶೀರ್ವಾದ ಮಾಡಿ ನನಗೆ ಬಿಟ್ಕೊಡಿ, ನಾನು ಕಷ್ಟದಲ್ಲಿದ್ದೀನಿ, ನಿಮ್ ಮನ್ಸು ನೋಯಿಸಿದೀನಿ ಅನ್ಸತ್ತೆ ಅಂತ ಹೇಳಿ ಬಂದ್ಬಿಡು. ಅವ್ರ ಆಶೀರ್ವಾದ ತಗೊಂಬ ಮತ್ತೆ ನೋಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಅವರು ಏನಂದ್ರೆ ಕ್ಲೋಸ್ ಮಾಡಿದ್ದಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಅದಕ್ಕೆ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ನೀವೆಲ್ಲ ಹಂಗ್ ಬಿಡ್ಬಾರ್ದಾಗಿತ್ತು ಸಡನ್ ಆಗಿ ಅವ್ರನ್ನ. ಸರಿ ಸ್ವಾಮಿ, ಆಯ್ತು, ಓದ್ ಬರ್ತೀನಿ. ನಿನ್ನೆ ಒಂದು ನಿಮ್ಮ ದೃಷ್ಟಿಕೋನದಲ್ಲಿ ನೋಡ್ಬಿಡಿ ಜಗತ್ತನ್ನ. ನಿಮ್ಮನ್ನ ಅಷ್ಟು ಅಷ್ಟು ತಿಂಗಳುಗಳು ಸಂಪಾದನೆ ಮಾಡೋದಕ್ಕೆ ಸಹಾಯ ಮಾಡಿದವರು, ವಿದ್ಯೆ ಕಲಿಸಿದಾರ ಅವರು, ಬಿಲ್ಡಿಂಗ್ ಅಂದ್ರೆ ಏನು ಅಂತ ಒಂದು ಪಾಠಶಾಲೆ ಆಗಿದ್ದಾರೆ ಅವರು. ಅಲ್ಲಿ ಕೆಲಸ ಮಾಡದೇ ಇದ್ರೆ ನೀನ್ ಈ ಕೆಲಸ ಇಳಿತಾನೆ ಇರ್ಲಿಲ್ಲ. ಹೌದು, ಆ ಕೃತಜ್ಞತೆ ತೋರಿಸ್ಬೇಕು. ಓಕೆ, ಆಯ್ತು, ಟೈಮ್ ಹೋಗಿ ಬರ್ತೀವಿ. ಹೋಗ್ಬಿಟ್ಟು ಬಂದು ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಅದೆಲ್ಲ ನೀವ್ ಹೇಳಿದ್ದು ತಗೊಂಡ್ಬಿಟ್ಟು, ನಮ್ ಕೈಲಾಯ್ತು ಕೊಟ್ಬಿಟ್ಟು ಆಶೀರ್ವಾದ ತಗೊಂಡ್ ಬರ್ತೀವಿ ಖಂಡಿತ. ಓಕೆ, ಈ ವಿಡಿಯೋ ನಿನ್ನ ಹತ್ರ ಮಾತಾಡಿರೋ ಈ ಆಡಿಯೋ ಹಾಕ್ಬೋದಾ ನಾನು ಫೇಸ್ಬುಕ್ ಅಲ್ಲಿ? ಹಾಕಿ ಗುರುಗಳೇ, ಹಾಕಿ. ಯಾಕಂದ್ರೆ ಇನ್ನೊಂದ್ ನಿಂತರ ಕೆಲಸ ಬಿಟ್ಟವರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಬಿಡ್ತಾರೆ ಇನ್ಮೇಲೆ. ಯಾರಿಗಾದ್ರೂ ಪಾಪ, ನಾವು ಒಂದೇ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತೀವಿ, ನಾವು ಎಲ್ಲಾ ದೃಷ್ಟಿಕೋನದಲ್ಲೂ ಯೋಚನೆ ಮಾಡ್ಬೇಕಲ್ಲಪ್ಪ. ಹೌದು, ಓಕೆ. ಇನ್ನೊಂದು, ಹಲೋ, ಹೇಳ. ನನ್ನ ಸಮಸ್ಯೆ ಏನಂದ್ರೆ, 94ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. 94ರಲ್ಲಿ ತಂದೆ ತೀರ್ಕೊಂಡ್ಮೇಲೆ ನಾವು ಊರಲ್ಲೇ ಇದ್ವಿ, ಹಳ್ಳಿಯಲ್ಲೇ ಇದ್ವಿ, ಮದ್ದೂರ್ ತಾಲೂಕು ಬಾರ್ಡರ್ ಅಲ್ಲಿ ನಮ್ದು ಹಳ್ಳಿ. ಏನಂದ್ರೆ ಅಲ್ಲಿ ಸ್ವಲ್ಪ ಫ್ಯಾಮಿಲಿ ಸ್ವಲ್ಪ ದ್ವೇಷದ ಇದರಲ್ಲಿ ಅವರು ತೀರ್ಕೊಂಡ್ಬಿಟ್ರು, ರ್ಯಾಂಗ್ ಮಾಡ್ಕೊಂಡು ತೀರ್ಕೊಂಡ್ರು ತಂದೆ. ಅವ್ರೇನ್ ಮಾಡ್ರು, ಆಫ್ಟರ್ 2 ಇಯರ್ಸು ನಮ್ಮ ತಾಯಿ ಮೇಲೆ ಅವರು ಹೊಲ ಹತ್ರ ಹೋದ್ರೆ ಇದ್ರ ಹತ್ರ ಹೋದ್ರೆ ಅವರು ಇದು ಮಾಡೋರು, ತೊಂದರೆ ಕೊಡೋರು. ಸರಿ, ಅದಾದ್ಮೇಲೆ ನಮ್ಮ ತಾಯಿಯವರ ಅಮ್ಮ, ಸಾರಿ, ನಮ್ಮ ತಾಯಿಯವರ ಅಕ್ಕ ಇದಾರಲ್ಲ, ಅವರು ಇಲ್ಲಿದ್ರೆ ಮಕ್ಳು ಹಾಳಾಗಿ ಹೋಗ್ತಾರೆ ಅಂದ್ಬಿಟ್ಟು ನಮ್ಮನ್ನ ಬೆಂಗಳೂರು ಕರ್ಕೊಂಡು ಬಂದ್ರು. ಅಲ್ಲೇನೋ ಓದ್ಕೊಂಡಿರುವ ಬಾ, ನಿನ್ ಇಲ್ಲೆಲ್ಲ ಆಗಲ್ಲ,
ಹೌದು. ನಿಮ್ಮನ್ನ ಜೀವಂತವಾಗಿ ಉಳಿಸಲ್ಲ ಸುಮ್ಮನೆ, ನಿಮ್ಮ ತಂದೆ ಮನೆಯವರು ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ರು. ಅಲ್ಲಿ ಏನಂದ್ರೆ ಸಮಸ್ಯೆ, ಅಲ್ಲಿ ಸಮಸ್ಯೆ ಬೇರೆ ಇತ್ತು, ಇಲ್ಲಿ ಸಮಸ್ಯೆ ಬೇರೆ ಇತ್ತು. ನಮಗೆ ಯಾರೋ ಸ್ವಲ್ಪ ಹಿರಿಯರು ಯಾರೋ ಒಂದು ಸಜೆಸ್ಟ್ ಮಾಡಿದ್ರು, ಏನಂದ್ರೆ ರಾಮನಗರ ಹತ್ರ ರೇವಣಸಿದ್ದೇಶ್ವರ ಬೆಟ್ಟ ಇದೆ, ಅಲ್ಲಿ ಬಂದು ಕರ್ಕೊಂಡು ಹೋದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ರು ತಾಯಿಯವ್ರನ್ನ. ಅವಾಗ ಕರ್ಕೊಂಡು ಹೋಗಿ ಅಲ್ಲಿ ಕಲ್ಲು ಇತ್ತಾರೆ, ದಿಗ್ಬಂಧನ ಮಾಡ್ತಾರೆ ಅಂದ್ಬಿಟ್ಟು, ಈಗಿನ ಇದರಲ್ಲಿ ಭಾಷೆಯಲ್ಲಿ ದಿಗ್ಬಂಧನ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಇವಾಗ ಏನಂದ್ರೆ ನನಗೇನು ಸಮಸ್ಯೆ ಆಗ್ತಾ ಇರೋದಂದ್ರೆ, ಈಗ ಅವಾಗಿಂದ ಏನಂದ್ರೆ ಎಜುಕೇಶನ್ ಪ್ರಾಬ್ಲಮ್ ಆಯ್ತು, ಹೇಗೋ ಒಂದು ಡೆವಲಪರ್ಸ್ ಕಂಪ್ನಿ ಸೇರ್ಕೊಂಡೆ, ಕೆಲಸ ಕಲ್ತ್ಕೊಂಡೆ, ಸ್ವಲ್ಪ ಹರ್ನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಏನಂದ್ರೆ ಎಲ್ಲಾ ಕಡೆ ಇಬ್ರು ಮೂರ್ ಜನ ಸಮಸ್ಯೆಗಳಾದಾಗ, ಏನಂದ್ರೆ ಜನಸಾಮಾನ್ಯ, ನನ್ನ ಸಾಮಾನ್ಯ ಮನುಷ್ಯ, ಪ್ರಾಬ್ಲಮ್ಗಳು ಆದಾಗ ಎಲ್ಲಾರು ಒಂದು ಮೊರೆ ಹೋಗ್ತೀವಿ, ಯಾವ್ದಾದ್ರು ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ಬಿಟ್ಟು. ನಮ್ಗೆ ಅವರು ಮೋಕ್ಷ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎರಡ್ ಮೂರ್ ಕಡೆ ನಮ್ಗೆ ಅದೊಂದು ಇದಾಯ್ತು, ಏನಾಯ್ತು ಬಂತು ವಿಷಯಗಳು ಈ ತರ. ನಿಮ್ ತಂದೆ ಅವ್ರಿಗೆ ತೃಪ್ತಿ ಆಗಿಲ್ಲ, ಅವ್ರು ಅವ್ರು ಇವ್ರು ಯಾರು ಶಾಸ್ತ್ರಿಗಳು, ಇವ್ರು ಯಾರೋ ಇರ್ತಾರಲ್ಲ ಅವ್ರುಗಳೇ. ಫಸ್ಟ್? ಆ ಶಾಸ್ತ್ರಿಗಳು ತಂದೆ ತಾಯಿಗೆ ಮೋಕ್ಷ ಸಿಕ್ಕಿದ್ಯಾ ನೋಡು, ಮೋಕ್ಷ ಅನ್ನೋ ಪದಕ್ಕೆ ಅರ್ಥ ಇದೆಯಾ ನಾವು? ಮೋಕ್ಷ ಅನ್ನೋದು ಕೋಟಿಗೊಬ್ಬರಿಗೆ ಸಿಕ್ಕಿದ್ರೆ ಹೆಚ್ಚು ಎಲ್ಲ, ಮೋಕ್ಷ ಯಾರಿಗೂ ನಮಗೇ ಇಲ್ಲ. ಮೋಕ್ಷಗಳು ಎಷ್ಟೋ ಜನ್ಮದಲ್ಲಿ ಸತ್ತಿದ್ದೀವಿ, ನಮಗೇ ಮೋಕ್ಷ ಸಿಕ್ಕಿಲ್ಲ. ನಾವಿನ್ನು ಎಲ್ಲರೂ ನಾವು ಬಂದ್ ಮತ್ತೆ ಮತ್ತೆ ಭೂಮಿಗೆ ಬರ್ತಾ ಇದೀವಿ. ಮೋಕ್ಷ ಅಂದ್ರೆ ಅರ್ಥ ಗೊತ್ತೇ ನಾವು ಮತ್ತೆ ಭೂಮಿಗೆ ಬರೆದ ಹಾಗೆ, ಒನ್ ವೇ ಟ್ರಾಫಿಕ್. ಮೋಕ್ಷ ಬಿಡಲ್ಲ ನೀವು, ಇದೆಲ್ಲ ಎಲ್ಲ ಬಿಟ್ಬಿಡಿ. ಇವಾಗ ನೀನು ಆದಷ್ಟು ಯಾರಿಗೂ ನೋವಾಗದ ಹಾಗೆ ಪ್ರಕೃತಿಗೆ ವಾರಕ್ಕೊಂದು ಗಂಟೆ ಕೊಟ್ಟು, ವಾರಕ್ಕೊಂದು ಗಂಟೆ ಪ್ರಕೃತಿಯಲ್ಲಿ ನನ್ನಿಂದ ಏನಾಗಿದೆ ಸೇವೆ, ಎಷ್ಟು ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ. ನಿಮ್ಮ ನಿಮ್ಮ ವಿಡಿಯೋ ನೋಡ್ಬಿಟ್ಟು, ನಾನು ವೃಕ್ಷರಕ್ಷಕರ ವಿಡಿಯೋ ನೋಡ್ಬಿಟ್ಟು ಸ್ವಾಮಿ, ನನ್ನ ಜಾಗದಲ್ಲಿ ಏನು ಖಾಲಿ ಬಿದ್ದಿತ್ತಲ್ಲ ಜಾಗದಲ್ಲಿ, ಅದರಲ್ಲಿ 400 ಗಿಡಗಳನ್ನ ಹಾಕಿದ್ದೀನಿ ಸ್ವಾಮಿ ನಾನು. ಆಯ್ತಪ್ಪ, ನೀನ್ ಲೆಕ್ಕ ಹೇಳ್ಬಿಡ, ಆದ್ರೆ ನಾನು ಹೇಳೋದಿಷ್ಟೇ. ಇದನ್ನ ಮಾಡಿ, ಇವಾಗ ನಾವು ಮೊದ್ಲು ಹೇಳಿದ್ನಲ್ಲ, ಅದನ್ನ ಸರಿಪಡಿಸ್ಕೋ ಇಮಿಡಿಯೇಟ್ಲಿ. ನಿನ್ ಬಿಲ್ಡಿಂಗ್ ಅಲ್ಲಿ ಒಳ್ಳೆ ನಾಲೆಡ್ಜ್ ಇದೆ, ಕೋವಿಡ್ ಹೋದ ತಕ್ಷಣ, ಈ ಕೊರೋನಾ ಹೋದ ತಕ್ಷಣ ನಿನ್ ಕನ್ಸ್ಟ್ರಕ್ಷನ್ ಅಲ್ಲಿ ಒಳ್ಳೆ ಗೌರವ ಸಿಗತ್ತೆ. ಬೆಂಗಳೂರು 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 ಅಂತ ಎಲ್ಲಾರು ಇಲ್ಲೇ ಸೇರ್ಕೊಂಡ್ಬಿಟ್ರೆ ಕಷ್ಟ ಆಗತ್ತೆ. ಅನೇಕ ಕರ್ನಾಟಕದಲ್ಲಿ ಅನೇಕ ಊರುಗಳಿದೆ, ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನು ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲೆಲ್ಲ ಹೋಗಿ ಸೇರ್ಕೊಂಡು ಅಲ್ಲಿ ಡೆವಲಪ್ ಆಗ ನೀನು. ಇಲ್ಲಿ ಕಷ್ಟ ಇದೆ, ಒಂದೇ ಕಡೆ ಎಲ್ಲರೂ ಸೇರ್ಕೊಂಡ್ರೆ ಕುರಿಗಳಾಗಬಾರ್ದು, ಹುಲಿಗಳಾಗ್ರು. ಓಕೆ, ಬೇರೆ ಊರುಗಳಲ್ಲಿ ಹೋಗಿ ಡೆವಲಪ್ಮೆಂಟ್ ಶುರು ಮಾಡು. ನಿನ್ಗೆ ಒಳ್ಳೆ ವಿದ್ಯೆ ಇದೆ, ಸಾಲ ಮಾಡ್ಬೇಡ ಅಷ್ಟೇ. ಸಾಲ ಸಾಲ ಏನು ಮಾಡ್ಕೊಂಡಿಲ್ಲ ಮತ್ತೆ ನನ್ನ ಹತ್ರ ಇರೋದು ಕಳ್ಕೊಂಡಿದೀನಿ. ಅರೆ, ಶೂನ್ಯ ಆಗೋಗ್ಲಿ, ಸಾಲ ಮಾತ್ರ ಇರಬಾರ್ದು. ನೀನು ಜೀರೋ ಆಗಿರು ಬದುಕು. ಅವತ್ತಿಂದ ದುಡಿಯೋ ಶಕ್ತಿ ಇದೆ ನಿನಗೆ, ಇವತ್ತಿಂದ ಚೇಂಜ್ ಆಗ್ಬಿಡ್ತೀಯ. ನೀನ್ ಬೇರೆ ಊರಿಗೆ ಹೋಗ್ಬಿಟ್ಟು ಯಾವ್ದಾದ್ರು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿನ್ ಡೆವಲಪ್ಮೆಂಟ್ ಶುರು ಮಾಡು, ನಿನಗಿರೋ ವಿದ್ಯೆ ಇಟ್ಕೊಂಡು. ಓಕೆ ಸರಿ, ಓಕೆ. ಇದನ್ನ ಹಾಕ್ತೀವಿ, ಯಾಕೋ ನೀನು ಹಾಕೋಕ್ ಪರ್ಮಿಷನ್ ಕೊಟ್ಟೆ. ಎಂತ ದೊಡ್ಡ ಮನ್ಸು ನಿಂದು, ಹಿಂಗೋ ನಿಂಗ್ ನಂತರ ಇದು ಅವಮಾನ ಆಗಲ್ವಾ? ಜನ ಎಲ್ಲ ನನ್ನ ಕತೆ ಕೇಳ್ತಾರೆ ಅನ್ನೋದು ಫೀಲಿಂಗ್ ಇಲ್ವಾ? ಸ್ವಾಮಿ, ನಾನು ಜೀವನದಲ್ಲೇ ಬರೀ ಅವಮಾನಗಳೇ ಅನುಭವಿಸ್ಬಿಟ್ಟಿದ್ದೀನಿ ಸ್ವಾಮಿ. ಇದ್ಯಾವ್ದು ಸ್ವಾಮಿ ಅವನು ಅವಮಾನ? ಏ, ನಿಂದು ವಿಡಿಯೋ ಕೇಳಿದೆ, ನಿನ್ ಮಾತು ಕೇಳಿದೆ ಅಂತ ನಿನ್ ಫ್ರೆಂಡ್ಸ್ ಯಾರಾದ್ರೂ ಬಂದು ಏನಾ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಸ್ವಾಮಿ, ಅಯ್ಯೋ ಬಿಡಿ, ಅದೆಲ್ಲ ಫ್ರೆಂಡ್ಸ್ಗಳು, ಹಿತೈಷಿಗಳು, ಫ್ಯಾಮಿಲಿಯವರು, ಏನಂದ್ರೆ ಕಪ್ಲಿಲೊಂದು ಹೊಡೆದಿಲ್ಲ ಅಷ್ಟೇ ನಮ್ಗೆ, ಎಲ್ಲ ಮಾಡ್ಬಿಟ್ಟಿದ್ದಾರೆ. ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ ನೀನು, ಈಗ ಎಲ್ಲ ಉದ್ದಾರ ಆಗತ್ತೆ ಕೂಡ. ಏನಿಲ್ಲ ಸ್ವಾಮಿ, ನಮ್ಗೆ ಒಳ್ಳೆತನ ನಮ್ಗೆ ಕೆಟ್ಟದಾಗ್ಬಿಟ್ಟಿದೆ ಸ್ವಾಮಿ, ಏನ್ ಮಾಡೋದು. ನನ್ನ ಫಾಲೋ ಮಾಡ್ತಾ ಇದೀಯಾ, ಒಬ್ರೊಬ್ಬರನ್ನೇ ಮಾತಾಡ್ಕೊಂಡು ಹೋದ್ರೆ ನನ್ನ ಜೀವನ ಎಲ್ಲ ಮಾತಾಡಿದ್ರೆ ಎಷ್ಟ್ ಜನ ಮಾತಾಡ್ಬೋದು? ಅಹೋರಾತ್ರ ಮ್ಯಾಕ್ಸಿಮಮ್ ಅಂದ್ರೆ ಒಂದು 12,000 ಜನ ಮಾತಾಡ್ಬೋದು, 20,000 ಜನ, 40,000 ಜನ, 1,00,000 ಜನ ಮಾತಾಡ್ಬೋದು. ಅಷ್ಟು ಮಾತಾಡಿ 1,00,000 ಜನ ಮಾತಾಡ್ಕೊಂಡು ಬದುಕೋ ಬದ್ಲು, ನಾವು ಒಂದು ನಿಮ್ಮಂತ ಅವರ ಮಾತುಕತೆನ ಬಿಟ್ಟಾಗ ಅದರಿಂದ 16,00,000 ಜನ, ಕೋಟ್ಯಾಂತರ ಜನ ತಾವು ಕರೆಕ್ಷನ್ ಆಗೋದಾದ್ರೆ ಎಷ್ಟು ಪುಣ್ಯ ಬರುತ್ತೆ ನಿನಗೂ. ಅಲ್ಲೇನ ಪಿಕ್ಚರ್ಗಳೆಲ್ಲ ನೋಡಲ್ವಾ? ಅಯ್ಯೋ, ನಮ್ ಜೀವನನೇ ಪಿಕ್ಚರ್ ಆಗಿದೆ ಗುರುಗಳ, ಏನ್ ಮಾಡೋದು. ಈಗ ಆಲ್ರೆಡಿ ಮೂರ್ಖನ ಮಾತುಗಳಲ್ಲಿ 9ನೇ 10ನೇ ಎಪಿಸೋಡ್ ಕೇಳ್ಬೇಕು. ಆದ್ರೆ ಏನಂದ್ರೆ ನನಗೆ ದಾರಿ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅಂದ್ರೆ ಡೆವಲಪರ್ಸ್ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ. ನನಗೆ ಇಬ್ರು ಪಾರ್ಟ್ನರ್ ಇಟ್ಕೊಂಡ್ ಬರ್ತಾರೆ. ಏ, ಕೇಳಲ್ಲೇ ನೋಡು, ಹೇಳಿ ಗುರುಗಳೇ. ನಿನಗೆ ಇಬ್ರು ಪಾರ್ಟ್ನರ್ ಇಟ್ಕೊಂಡ್ ಬರ್ತಾರೆ, ಒಂದು 20,00,000 ಎತ್ಕೊಂಡ್ ಬರ್ತಾರೆ.
ಅವ್ರಿಗೆ ಹೇಳು ನಾವು ಸಾಲ ಮಾಡೋದು ಬೇಡ, ನಿಮ್ ದುಡ್ಡಲ್ಲಿ ಹಾಕಿ ಕಟ್ಟೋಣ ಅಂತ. ನಿನಗೆ ಬುದ್ಧಿ ಇದೆ, ಅವ್ರ ಹತ್ರ ದುಡ್ಡು ಇದೆ, ಇಬ್ರು ಸೇರ್ಕೊಂಡು ಕಟ್ಟಿ ನೀವು ಸಕ್ಸಸ್ ಆಗ್ತೀರಿ. ಓಕೆ. ಸರಿ ಮನೆ ಆಯ್ತು.